ಓಕೆ ಈಗ ಹಾಯ್ ಹೇಳೋಣ. ಹಾ ಹಾಯ್ ಫ್ರೆಂಡ್ಸ್. ಕಿಡ್ಸ್ ಬೇಡ್ರು ನಿಧಾನ ಕೇಳ್ರು. ಹಾಯ್ ಫ್ರೆಂಡ್ಸ್ ಹೇಳ್ರು. ಸಿರಿ ಮನೆಗೆ ಸ್ವಾಗತ. ಇವತ್ತು ನಾವು ಸ್ವೀಟ್ ಕಾರ್ನಿಂದ ಕಟ್ಲೆಟ್ ಮಾಡ್ತಾ ಇದೀವಿ. ಸ್ವೀಟ್ ಕಾರ್ನ್ ಎಲ್ಲ ಬಿಡಿಸಿದಾಗಿದೆ. ಈಗ ಇದನ್ನು ಶ್ಯಾಡೋ ಫ್ರೈ ಮಾಡೋಣ. ನೋಡಿ ರೆಡಿಯಾಗಿದೆ ಸ್ವೀಟ್ ಕಾರ್ನ್ ಕಟ್ಲೆಟ್. ಹಾಯ್ ಫ್ರೆಂಡ್ಸ್, ಸಿರಿ ಮನೆಗೆ ಸ್ವಾಗತ. ಇವತ್ತು ನಾವು ಸ್ವೀಟ್ ಕಾರ್ನ್ ಕಟ್ಲೆಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನನ್ನ ಮಕ್ಕಳು ನಾವೆಲ್ಲ ಸೇರಿಕೊಂಡು ಸ್ವೀಟ್ ಕಾರ್ನ ಬಿಡಿಸ್ತಾ ಇದ್ದೀವಿ. ಸ್ವೀಟ್ ಕಾರ್ನ್ ಎಲ್ಲ ಬಿಡಿಸಿದಾಗಿದೆ. ಈಗ ನಮ್ಮ ಕೆಲಸ ಅಡುಗೆ ಮನೆ. ಬನ್ನಿ, ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನಾವು. ಈಗ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಡಿಯುತ್ತೆ, ನೀವು ದೂರದಿಂದ ಹಾಕೋದು ಒಳ್ಳೆಯದು. ನೋಡ್ತಾ ಇದ್ದೀರಾ, ಈಗ ಇದನ್ನು ತರಿ ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ಇಲ್ಲೆರಡು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ತರಿಯಾಗಿ ರುಬ್ಬಿಟ್ಕೊಂಡಂಥ ಸ್ವೀಟ್ ಕಾರ್ನ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಕೃಷಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್ ತಗೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ಲೆಟ್ ಶೇಪಿಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ರೆಡಿಯಾಗಿದೆ ಫ್ರೆಂಡ್ಸ್. ಎಲ್ಲ ಕಟ್ಲೆಟ್ ಶೇಪಿಗೆ ನಾನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವೀಗ ರಸ್ಕ್ ಪೌಡರ್ ಜೊತೆ ಜಸ್ಟು ಒಂದು ಡಿಪ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ವೀಟ್ ಕಾರ್ನ್ ಕಟ್ಲೆಟ್ ರೆಡಿಯಾಗಿದೆ. ಈಗ ನಾನು ನನ್ನ ಮಕ್ಕಳಿಗೆ ಟೇಸ್ಟ್ ಕೊಡ್ತಾ ಇದ್ದೀನಿ. ತಿಂದು ನನ್ನ ಮಕ್ಕಳು ಹೇಗಿದೆ ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ. ಚೆನ್ನಾಗಿದೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್, ಟೂ ಗುಡ್, ತ್ರೀ ಗುಡ್. ಹೇಗಿದೆ ಮಕ್ಕಳ? ಸೂಪರ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳು ನಾವು ತಿನ್ನೋದ್ರಲ್ಲಿ ಬಿಸಿ ಆಗಿದ್ದೀವಿ. ಮತ್ತೆ ಇದೇ ರೀತಿ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.